ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯ ಸೋಲು ಹಿನ್ನೆಲೆ ಮಂಗಳೂರಿನಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರ ದುರಹಂಕಾರದಿಂದ ಬಿಜೆಪಿ ಪಕ್ಷ ಗೆದ್ದಿದೆ. ಈಗಲಾದರೂ ಕೈ ನಾಯಕರು ಅರ್ಥ ಮಾಡಿಕೊಳ್ಳಬೇಕು. ಕೈ ಮುಗಿದು ಕಣ್ಣೀರು ಸುರಿಸಿ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ದೇನೆ, ಸರಿ ಮಾಡಿಕೊಂಡು ಹೋಗಿ, ದುರಹಂಕಾರ ಮಾಡಬೇಡಿ ಅಂದರೂ ಕೇಳಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದವರಿಗೆ ಅರ್ಥ ಆಗಲಿಲ್ಲ. ಈಗ ಅನುಭವಿಸುತ್ತಿದ್ದಾರೆ, ಇನ್ನೂ ಕೂಡ ಅನುಭವಿಸಲಿದ್ದಾರೆ ಎಂದು ಕೈ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಇದನ್ನು ಮೊದಲೇ ಹೇಳಿದೆ, ನಮ್ಮ ಪಾರ್ಟಿಯವರಿಗೆ ಹೇಳಿದೆ, ಅರ್ಥ ಮಾಡಿಕೊಳ್ಳಿ, ಬಿಜೆಪಿ ಬರ್ತದೆ, ನೀವು ಹೀಗೆ ದುರಂಕಾರ ಮಾಡಿಕೊಂಡು ಹೋದರೆ ಬಿಜೆಪಿಯನ್ನು ತಡೀಲಿಕ್ಕೆ ಆಗುವುದಿಲ್ಲ. ಕೈ ಮುಗಿದು ಪ್ರಾರ್ಥನೆ ಮಾಡಿದೆ, ಕಣ್ಣೀರು ಸುರಿಸಿ ಮಾತಾಡಿದೆ, ಆದರೆ ನನ್ನ ಪಾರ್ಟಿಯವರಿಗೆ ಅರ್ಥ ಆಗಲಿಲ್ಲ. ಈಗಾದರೂ ಅರ್ಥ ಆಗಿದ ಅಂತ ಕೇಳ್ತಿದ್ದೇನೆ. ಇವತ್ತು ಈ ಭವಿಷ್ಯವನ್ನು ಹೇಳುವುದಲ್ಲ, ಈ ಭವಿಷ್ಯವನ್ನು ಹೇಳಿ ಆಯ್ತಿದೆ, ಕೆಲವು ತಿಂಗಳ ಹಿಂದೆ ಹೇಳಿದೆ, ಸರಿ ಮಾಡಿಕೊಂಡು ಹೋಗಿ, ದುರಂಕಾರ ಮಾಡಿಕೊಂಡು ಹೋಗಬೇಡಿಯಪ್ಪ ಅಂತ ಹೇಳಿದೆ, ಕೇಳಿಲ್ಲ. ಇವತ್ತು ಅನುಭವಿಸ್ತಾ ಇದ್ದಾರೆ, ಇನ್ನು ಕೂಡ ಅನುಭವಿಸ್ತಾರೆ, ನಮ್ಮ ಪಾರ್ಟಿಯವರು ಅನುಭವಿಸ್ತಾ ಇದ್ದಾರೆ, ಬಿಜೆಪಿ ಬರ್ತದೆ ನಾವು ಸಾಯ್ತೇವೆ. ಅಹಂಕಾರ ಬಿಡಬೇಕು, ನಾವು ಜನರ ಮಾತಿಗೆ ಬೆಲೆ ಕೊಡಬೇಕು, ಜನರೇ ಯಜಮಾನರು ಅಂತ ಅರ್ಥ ಮಾಡಿಕೊಳ್ಬೇಕು. ನಾವು ಅನುಭವಿಸ್ತಾರೆ, ಅನುಭವಿಸಲೇಬೇಕು, ಬಿಜೆಪಿ ಬರಬೇಕು, ಆಗ ಅರ್ಥ ಆಗ್ತದೆ ಇವರಿಗೆ, ಕಾಂಗ್ರೆಸ್ ಹೋಯಿತು. ಅದನ್ನು ಸೋನಿಯಾ ಗಾಂಧಿಯವರು ಇವತ್ತು ಹೇಳಿಬಿಟ್ರು. ಒಟ್ಟಿನಲ್ಲಿ ಡಿಸೆಂಬರ್ 5ರಂದು ನಡೆದ 15 ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯ ಫಲಿತಾಂಶವು ಇಂದು ಹೊರಬೀಳಲಿದ್ದು, ಬಿಜೆಪಿ ಪಕ್ಷ ಸ್ಪಷ್ಟ ಬಹುಮತದತ್ತ ಮುನ್ನುಗ್ಗಿದ್ದರೆ ಕಾಂಗ್ರೆಸ್ ಪಕ್ಷವು ಈ ನಯ ಸೋಲು ಅನುಭವಿಸಿದೆ.